ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿತ್ರ ಏನಾಯ್ತು, ಯಾಕೆ ಅಳ್ತಿದ್ಯಾ? ವಿಷಯ ಏನು ಅಂತ ಹೇಳು ಚಿತ್ರ. ಅಕ್ಕ ಅದು ಏನಾಯ್ತೆ, ಏನು ಅಂತ ಹೇಳು. ರಾಮನವಮಿ ಹಬ್ಬಕ್ಕೆ ನಾವು ರಾಮನಗರಕ್ಕೆ ಬರ್ತಿಲ್ಲ ಅಕ್ಕ. ಯಾಕೆ ಚಿತ್ರ, ಏನಾಯ್ತು? ಹುಷಾರಿಲ್ವಾ ಅಥವಾ ಜಗಳ ಏನಾದರೂ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಗೌತಮ್ ಅವರು ಅಲ್ಲಿಗೆ ಬರಕ್ಕೆ ಒಪ್ತಿಲ್ಲ. ನಾನು ಅಲ್ಲಿಗೆ ಬರಲ್ಲ, ಮರ್ಯಾದೆ ಎಲ್ಲ ಕಳೀತಾರೆ, ಆಮೇಲೆ ಮಾನ ತೆಗೆದು ಮಂಗಳಾರತಿ ಮಾಡಿ ಕಳಿಸ್ತಾರೆ. ಈ ಇದಕ್ಕೆ ನಾನೇನಕ್ಕೆ ಅಲ್ಲಿಗೆ ಬರಬೇಕು ಅಂತ ಏನೇನೋ ಹೇಳ್ತಿದ್ದಾರಕ್ಕ. ಅಲ್ಲ ಚಿತ್ರ, ಅದ್ಯಾಕೆ ಗೌತಮ್ ಅವರು ಅಪ್ಪನ ಬಗ್ಗೆ ಹೀಗೆ ತಿಳ್ಕೊಂಡಿದ್ದಾರೆ? ಅಪ್ಪ ಮಗು ಥರ ಇರೋ ಮನ್ಸ್ನವ್ರ ಕಣೆ, ಅವ್ರು ಯಾವತ್ತೂ ಇನ್ನೊಬ್ರು ಕೆಟ್ಟದ್ ಬಯಸೇ ಇಲ್ಲ. ಅಲ್ಲ ಗೌತಮ್ ಅವ್ರಿಗೆ ಅಪ್ಪ ಯಾವತ್ತು ಅವಮಾನ ಮಾಡಿದಾರೆ ಹೇಳು? ನೀನ್ ಪೂಜೆ ಮಾಡಿದ್ರೆ ಮಾತ್ರ ನಿಮ್ ಮನೆಯವ್ರು ಉದ್ಧಾರ ಆಗ್ತಾರಾ? ಇಲ್ಲ ಅಂದ್ರೆ ಆಗಲ್ವಾ? ಎಲ್ರನ್ನೂ ಸೇರ್ಸೆ ಪೂಜೆ ಮಾಡ್ಬೇಕಾ? ಅವ್ರ ಮಾತ್ರ ಮಾಡಿದ್ರೆ ಸರಿ ಆಗಲ್ವಂತ ಏನೇನೋ ಕೇಳ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೀನ್ ಏನೇ ಹೇಳು ಚಿತ್ರ, ಗೌತಮ್ ಅವ್ರಿಗೆ ಸ್ವಲ್ಪ ಅಹಂ ಅನ್ನೋದು ಜಾಸ್ತಿನೇ ಇದೆ. ಅದ್ ಹಾಗಲ್ಲ ಅಕ್ಕ, ಅವರು ಹಾಗೆ ಹೇಳ್ತಿಲ್ಲ. ಅವ್ರಿಗೆ ಅಲ್ಲಿಗೆ ಬರಕ್ಕೆ ಯಾವುದೇ ಇವಳೊಬ್ಳು ಗಂಡನ ಬಗ್ಗೆ ಒಂಚೂರು ಮಾತಾಡೋ ಹಾಗೆ ಇಲ್ಲ, ಆಗ್ಲೇ ಅವ್ರ ಪರ ವಹಿಸ್ಕೊಂಡು ಸಮಜಾಯಿಷಿ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅಕ್ಕ ನಾನು ಹೇಳೋದನ್ನ ಪೂರ್ತಿ ಕೇಳು, ಅವ್ರಿಗೆ ಅಲ್ಲಿಗೆ ಬರಕ್ಕೆ ಯಾವುದೇ ತರ ಸಮಸ್ಯೆನೂ ಇಲ್ಲ. ಮತ್ ಬರೋದಕ್ಕೇನು ಅಕ್ಕ? ಅದು ಭುವಿ ಅವ್ರ ಗಂಡ ಕಾರ್ತಿಕ್ ಇದಾರಲ್ಲ, ಅವ್ರಂದ್ರೆ ಇವ್ರಿಗಾಗಲ್ಲ ಅಕ್ಕ. ಅವ್ರ ಹೆಸರು ಹೇಳಿದ್ರೆ ಸಾಕು ಉರದ್ ಬೀಳ್ತಿದ್ದಾರೆ, ಕೆಂಡ ಕಾರ್ತಿದ್ದಾರೆ. ಅವನಿರೋ ಕಡೆ ನಾನೆಲ್ಲ ನನ್ನ ಚಪ್ಪಲಿ ಕೂಡ ಬಿಡಲ್ಲ ಅಂತ ಏನೇನೋ ಬೈತಿದ್ದಾರೆ. ಹೇಳ್ಬೇಕು ಅಂದ್ರೆ ಕಾರ್ತಿಕ್ ಬಾಬ ಅಲ್ಲಿ ಬರೋದಕ್ಕೆ ಇವ್ರು ಬರಲ್ಲ ಅಂತ ಕೂತಿರೋದು. ನಾನು ಏನ್ ಮಾಡೋದಕ್ಕ? ರಾಮನವಮಿಗೆ ರಾಮನಗರಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಆಚರಿಸ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದೇ ಅಪ್ಪ ಹೇಳ್ತಿದ್ರಲ್ಲ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ ಅಂತ. ಹಾಗೆ ಅಕ್ಕ ನನ್ನ ಹಣೆಯಲ್ಲಿ ಏನಿದೆಯೋ ಹಾಗೆ ಆಗುತ್ತೆ. ನಾನು ಪಡ್ಕೊಂಡು ಬಂದಿದ್ದೆ ಇಷ್ಟೇ ಅಕ್ಕ. ನಾನು ಅಲ್ಲಿಗೆ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ ಅಂತ ಅಪ್ಪಂಗೆ ಹೇಳ್ಬಿಡು. ಆಮೇಲೆ ಹೀಗೆಲ್ಲ ಆಯ್ತು ಅಂತ ಅಪ್ಪಂಗೆ ಹೇಳಕ್ ಹೋಗ್ಬೇಡ. ಏನೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದೀವಿ ಅಂತ ಹೇಳ್ಬಿಡು. ಆದ್ರೆ ಏನ್ ಮಾಡೋದಕ್ಕ, ನಂಗ್ ತುಂಬಾನೇ ನೋವಾಗ್ತಿದೆ. ಹೋಗ್ಲಿ ಬಿಡು, ಎಲ್ಲ ನನ್ನ ಹಣೆ ಬರಹ. ಸರಿ ಅಕ್ಕ ನಾನು ಇಡ್ತೀನಿ. ಇರು ಇರೇ, ಬಾಯಿದೆ ಅಂತ ಅದ್ ಎಷ್ಟೇ ಮಾತಾಡ್ತೀಯ ನೀನು? ನೋಡು, ನೀನು ರಾಮನವಮಿನ ರಾಮನಗರಕ್ಕೆ ಬಂದು ಆಚರಣೆ ಮಾಡ್ತಿದ್ಯ, ನಾವೆಲ್ರೂ ಸೇರಿ ಇಲ್ಲಿ ರಾಮನವಮಿ ಹಬ್ಬನ ಮಾಡ್ತಿದ್ದೀವಿ. ಇದೇನಕ್ಕ ಹೀಗ್ ಹೇಳ್ತಿದ್ಯಾ? ಗೌತಮ್ ಅವರೇ ಬರಲ್ಲ ಅಂತ ಹೇಳ್ತಿದ್ದಾರೆ, ಮತ್ತೆ ನಾವೆಲ್ರು ಸೇರ್ತೀವಿ ಹಬ್ಬ ಮಾಡ್ತಿದೀವಿ ಅಂತೇನೋ ಹೇಳ್ತಿದ್ಯಾ? ನೋಡಕ್ಕ ನಾನ್ ನನ್ ಗಂಡ ಬರ್ದೆ ನಾನು ಅಲ್ಲಿಗ್ ಬರಲ್ಲ, ಯಾವ ಸಂಭ್ರಮದಲ್ಲೂ ನಾನ್ ಭಾಗಿ ಆಗಲ್ಲ. ನನ್ ತಂಗಿ ಬಗ್ಗೆ ನನಗ್ ಗೊತ್ತಿಲ್ವಾ? ಅಲ್ಲ ಗಂಡನ್ ಬಿಟ್ಟು ಅದ್ ಯಾವ ಕೆಲ್ಸನಾದ್ರೂ ಮಾಡ್ತೀಯ ನೀನು? ಆತರ ಮಾಡೋ ಒಂದೇ ಒಂದ್ ಕೆಲ್ಸ ಅಂದ್ರೆ ಅದು ಉಸಿರಾಟ.